ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನಗರದಲ್ಲಿ ರಾಜಾಜಿನಗರದಲ್ಲಿರುವ ತಮ್ಮ ಪ್ರೀತಿಯ ಮನೆಯನ್ನು ಖಾಲಿ ಮಾಡಿದ್ದರ ಬಗ್ಗೆ ಮಾತನಾಡಿ ಮೊದಲ ಬಾರಿಗೆ ವೇದಿಕೆಯ ಮೇಲೆಯೇ ನಟ ರವಿಚಂದ್ರನ್ ತುಂಬಾ ಭಾವುಕರಾಗಿದ್ದಾರೆ ಕಾಮಿಡಿ ಕಿಲಾಡಿಗಳು ಶೋನ ವೇದಿಕೆಯಲ್ಲಿ ಮಾತನಾಡಿದ ರವಿಚಂದ್ರನ್ ಒಂದು ತಿಂಗಳ ಹಿಂದೆ ನಾನು ಮನೆ ಖಾಲಿ ಮಾಡಿದ್ದೆ ದುಡ್ಡು ಕಳೆದುಕೊಂಡು ಮನೆ ಮಾಡಿದೆ ಎಂದು ಮಾರಿದೆ ಎಂದು ಎಲ್ಲರೂ ಮಾತನಾಡಿಕೊಂಡ್ರು ಆದರೆ ನಾನು ದುಡ್ಡನ್ನು ಇಂದು ಕಳೆದುಕೊಂಡಿಲ್ಲ ಮೂವತ್ತು ವರ್ಷದಿಂದಲೂ ನಾನು ಕಳೆದುಕೊಂಡೆ ಬಂದಿದ್ದೇನೆ ಕಳೆದುಕೊಂಡೆ ನಗುತ್ತಾ ಬಂದಿದ್ದೇನೆ ಆದರೆ ಈವರೆಗೂ ನಿಮಗೆ ಯಾರಿಗೂ ಅರ್ಥವಾಗಿಲ್ಲ ನಾನು ಕಳೆದುಕೊಂಡಿರೋದೆಲ್ಲ ನಿಮಗಾಗಿ ನಿಮ್ಮ ಮನಸ್ಸನ್ನ ಗೆಲ್ಲೋದಕ್ಕಾಗಿ ಎಲ್ಲವನ್ನ ಕಳ್ಕೊಂಡು ಬಿಟ್ಟಿದ್ದೇನೆ ಆದರೆ ನನಗೆ ಬೇಸರ ಇಲ್ಲ ಯಾರು ಏನೇ ಮಾಡಲಿ ರವಿಚಂದ್ರ ರವಿಚಂದ್ರನೇ ಗೆಲ್ಲೋದಕ್ಕೆ ಆಗ್ತಿಲ್ಲ ನಾನು ಇನ್ಯಾರಿಗೂ ಸ್ಪರ್ಧಾಳುವಲ್ಲ ನಾನು ಯಾರನ್ನು ಗೆಲ್ಲಬೇಕಾಗಿಲ್ಲ ನನ್ನನ್ನು ನಾನೇ ಮತ್ತು ಗೆಲ್ಲಬೇಕಿದೆ ನಾನು ದುಡ್ಡನ್ನು ದುಡಿಲಿಲ್ಲ ನನಗೆ ಅದು ಬೇಕಾಗೂ ಇಲ್ಲ ಆದರೆ ನನಗೆ ದುಡ್ಡು ಬೇಕಿರೋದು ಸಿನಿಮಾ ಮಾಡೋದಕ್ಕೆ ಅದೊಂದೇ ಕಾರಣಕ್ಕೆ ಇವತ್ತು ನಾನಿಲ್ಲಿ ಬಂದು ಕೂತಿದ್ದೇನೆ ನಾನು ಸಂಪಾದನೆ ಮಾಡೋದು ರಾಯಲ್ ಆಗಿ ಬದುಕೋಕೆ ಅಲ್ಲ ರಾಯಲ್ ಆಗಿ ಸಿನಿಮಾನ ಮಾಡೋಕೆ ಅಂತ ಹೇಳಿದ್ರು ಇನ್ನು ಇದಕ್ಕೆ ಒಂದು ತಿಂಗಳಿಂದ ನನ್ನನ್ನು ನಾನು ಬದಲಾಯಿಸಿಕೊಳ್ಬೇಕು ಅಂತ ಅನ್ಸಿದೆ ಸಿನಿಮಾ ನೋಡಿದ್ದರಿಂದ ನನಗೂ ಬೇಜಾರಾಯಿತು ಅಂತ ನಿಮಗೆ ಅನಿಸಿದ್ರೆ ಅದು ಸುಳ್ಳು ನಾನು ನಿಮ್ಮನ್ನು ಮೆಚ್ಚಿಸಲು ಆಗಲಿಲ್ವಲ್ಲ ಅಂತ ಹೇಳಿ ಬೇಸರವಾಗ್ತದೆ ನನ್ನ ಸಿನಿಮಾಗೆ ನೀವೆಲ್ಲ ನುಗ್ಗಿ ಅಭ್ಯಾಸ ಆ ದಿನ ಬಂದೇ ಬರುತ್ತೆ ಆ ಸಿನಿಮಾ ಮಾಡೇ ಮಾಡ್ತೀನಿ ಆಗ ನೀವೆಲ್ಲ ನನ್ನ ಸಿನಿಮಾಗೆ ನುಗ್ತೀರಿ ಇದು ನಾನು ನಿಮಗೆ ಕೊಡುವ ಮಾತು ಅಂತ ಹೇಳಿದರು ನಾನು ಯಾರಿಗೆ ದಿವಸಕ್ಕೆ ಸಂಬಳ ಕೊಟ್ಟು ಇಟ್ಕೊಳ್ತಿದ್ನೋ ಅವರು ನನಗೆ ಒಂದೂವರೆ ಕೋಟಿ ಕೊಟ್ಟು ಸಿನಿಮಾದಲ್ಲಿ ನಟಿಸಲು ಕೇಳುವ ದೊಡ್ಡ ಮಟ್ಟಕ್ಕೆ ನನ್ನ ಜೊತೆಯಲ್ಲಿರುವವರು ಬೆಳೆದಿದ್ದಾರೆ ಮಾತಾಡಿದ್ರೆ ಪ್ರೇಮಲೋಕ ಮತ್ತು ರಣಧೀರ ಬಗ್ಗೆ ಮಾತಾಡ್ತಾರೆ ಅಂತ ನನಗೆ ಎಷ್ಟೋ ಜನ ಹೇಳಿದ್ದಾರೆ ಹುಟ್ಟಿಸಿದ ಅಪ್ಪ ಅಮ್ಮನನ್ನ ಯಾರು ಬದಲಾಯಿಸೋಕೆ ಆಗುತ್ತೆಂಡ್ರೆ ಯಾರು ಬದಲಾಯಿಸಲಾಗುತ್ತದೆ ಹೇಳಿ ಅದೇ ನನ್ನ ಸಿನಿಮಾಗಳನ್ನ ಇಲ್ಲಿಯವರೆಗೂ ಕರ್ಕೊಂಡು ಬಂದು ನಿಲ್ಲಿಸಿದೆ ಅಂತ ಹೇಳಿದ್ರು ನನ್ನ ಜೀವನದಲ್ಲಿ ಭಯ ಅನ್ನೋದು ಎಂದಿಗೂ ಬರಲಿಲ್ಲ ಆದ್ರೆ ಮೊದಲ ಬಾರಿಗೆ ಭಯ ಅನ್ನೋದು ಕಾಡ್ತದೆ ನಮ್ಮ ಮಕ್ಕಳಿಗೆ ಏನು ಮಾಡಿಲ್ಲ ಅಂತ ಭಯ ಆಗ್ತದೆ ನಾನು ಆಗ ಮನಸ್ಸು ಮಾಡಿದ್ರೆ ಆಸ್ತಿ ಮಾಡ್ಬೋದಿತ್ತು ಆದ್ರೆ ನನಗೆ ಸಿನಿಮಾನೇ ಪ್ರಪಂಚವಾಗಿತ್ತು ನೀವು ನನ್ನ ಮುಖ ಮತ್ತು ಮನಸ್ಸು ನೋಡಿ ಪ್ರೀತಿ ಮಾಡಿ ಜೀವನ ನಿಮ್ಮ ಕಾಲಡಿಯಲ್ಲಿ ಬಿದ್ದಿರ್ತೇನೆ ಎಂದು ತುಂಬಾ ಭಾವುಕರಾಗಿ ರವಿಚಂದ್ರನ್ ಅವರು ಮಾತನಾಡಿದ್ದಾರೆ